ನಮಸ್ಕಾರ ಎಸ್ಎಲ್ವಿ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಆಗಸ್ಟ್ ಮೊದಲ ವಾರದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ಯೂರಿಯಾ ಗೊಬ್ಬರ ಕೃತಕ ಅಭಾವ ಸೃಷ್ಟಿ, ಕ್ರಮಕ್ಕೆ ಆಗ್ರಹಿಸಿ ರೈತರಿಂದ ಪ್ರತಿಭಟನೆ. ಹಳ್ಳಿಗಳ ಕಡೆ ಹಬ್ಬಲಿದೆ ಕ್ರೂರಿ ವೈರಸ್, ಮುಂದಿನ ಮೂರು ತಿಂಗಳು ಹಳ್ಳಿಗಳಿಗೆ ಕಂಟಕ, ಕೋಡಿಶ್ರೀ ಎಚ್ಚರಿಕೆ. ಚಿಕ್ಕಬಳ್ಳಾಪುರದಲ್ಲಿ 60 ಹೊಸ ಪ್ರಕರಣ ಪತ್ತೆ, 43 ಮಂದಿ ಡಿಸ್ಚಾರ್ಜ್. ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 918 ಕ್ಕೆ ಏರಿಕೆ. ಮತ್ತು ಕೊರೋನಾ ವೈರಸ್ ನಡುವೆ ಟ್ರಾಫಿಕ್ ನಿಯಂತ್ರಣ ಮಾಡಲು ಫೀಲ್ಡ್ ಇಳಿದ ಪೊಲೀಸ್ ಇಲಾಖೆ. ವಾರ್ತೆಗಳ ವಿವರ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನು ಆಗಸ್ಟ್ ಮೊದಲನೇ ವಾರದಲ್ಲಿ ಪ್ರಕಟಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಬೆಂಗಳೂರು ನಗರದ ವಿವಿಧೆಡೆಯ 5 ಎಸ್ಎಸ್ಎಲ್ಸಿ ಮೌಲ್ಯಮಾಪನ ಕೇಂದ್ರಗಳಿಗೆ ಭೇಟಿ ನೀಡಿ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ರಾಜ್ಯಾದ್ಯಂತ 220 ಮೌಲ್ಯಮಾಪನ ಕೇಂದ್ರದಲ್ಲಿ ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ವಿವಿಧ ವಿಷಯಗಳ ಮೌಲ್ಯಮಾಪನ ನಡೆಯುತ್ತಿದೆ ಎಂದರು. ಇದರಲ್ಲಿ ಈಗಾಗಲೇ 120 ಕೇಂದ್ರಗಳಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಇನ್ನು 2 ದಿನಗಳಲ್ಲಿ 180 ಕೇಂದ್ರಗಳಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆ ಮುಗಿಯಲಿದೆ. ಬೆಂಗಳೂರು ಮಹಾನಗರದ 28 ಕೇಂದ್ರಗಳಲ್ಲಿ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮೌಲ್ಯಮಾಪನಕ್ಕೆ ಶೇಕಡ 45% ಶಿಕ್ಷಕರು ಹಾಜರಿದ್ದು, ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ಮೌಲ್ಯಮಾಪನ ನಡೆಯುತ್ತಿದೆ ಎಂದರು. ಬಟ್ ಎಲ್ಲ ಕೇಂದ್ರಗಳಲ್ಲಿ ಅತ್ಯಂತ ಸುರಕ್ಷಿತವಾದ ವಾತಾವರಣದಲ್ಲಿ ಮೌಲ್ಯಮಾಪಕರು ಕೂಡ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಖುಷಿಯಾಗುತ್ತೆ. ಅವರವ್ರ ಮನೆಯಿಂದ ಕುಡಿಯೋ ನೀರು ತರ್ತಾರೆ, ಅವರವ್ರ ಮನೆಯಿಂದ ಆಹಾರದ ಡಬ್ಬಿ ತರ್ತಾರೆ. ಎಷ್ಟಾಗುತ್ತೋ ಅಷ್ಟು ಸುರಕ್ಷಿತವಾಗಿ ಅವರು ಇದ್ದು ಮೌಲ್ಯಮಾಪನ ಕಾರ್ಯವನ್ನು ಮಾಡ್ತಿದ್ದಾರೆ. ಇನ್ನು 10 ದಿವಸಗಳಲ್ಲಿ ನಾವು 30ನೇ ತಾರೀಕು ಒಳಗಡೆ ಅಂತ ನಾವು ತೀರ್ಮಾನ ಮಾಡಿದ್ವಿ. ಸುಮಾರು ಆ ಅಂದಾಜಿಗೆ ಅಥವಾ ಇನ್ನೊಂದು 2 ದಿವಸ ಜಾಸ್ತಿ ಆಗ್ಬೋದು, ರಾಜ್ಯದಲ್ಲಿ ಎಸ್ಎಸ್ಎಲ್ಸಿಯ ಮೌಲ್ಯಮಾಪನ ಕಾರ್ಯ ಪೂರ್ಣಗೊಳ್ಳುವ ಒಂದು ವಿಶ್ವಾಸವನ್ನು ಮೌಲ್ಯಮಾಪಕ ಮಾಪನ ಮಾಡ್ತಾ ಇರೋ ಪ್ರಮುಖರು ಅವರು ವ್ಯಕ್ತಪಡಿಸಿದ್ದಾರೆ. 8.5 ಲಕ್ಷ ಮಕ್ಕಳು ಏನು ಎಸ್ಎಸ್ಎಲ್ಸಿಲಿ ಪರೀಕ್ಷೆ ಬರೆದಿದ್ದಾರೆ, ಅವರ ಫಲಿತಾಂಶವನ್ನು ಆಗಸ್ಟ್ ಮೊದಲನೇ ವಾರದ ಕೊನೆ ಭಾಗದಲ್ಲಿ ಫಲಿತಾಂಶವನ್ನು ಪ್ರಕಟಿಸುವ ಒಂದು ವಿಶ್ವಾಸ ಇದೆ. ಸೊ ಒಟ್ಟಾರೆ ಮಕ್ಕಳು ಭಾಳ ಒಂದು ಸವಾಲಿನ ನಡುವೆ ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಆ ಎಲ್ಲ ಮಕ್ಕಳ ಮೌಲ್ಯಮಾಪನ ಕೂಡ ಅಷ್ಟೇ ಒಂದು ಗಾಂಭೀರ್ಯತೆಯಿಂದ ಜವಾಬ್ದಾರಿಯುತವಾಗಿ ನಮ್ಮ ಮೌಲ್ಯಮಾಪಕರು ಮಾಡ್ತಾ ಇದ್ದಾರೆ. ಸೊ ಆಗಸ್ಟ್ ಮೊದಲನೇ ವಾರದಲ್ಲಿ ಫಲಿತಾಂಶನ ಪ್ರಕಟ ಮಾಡಿಸುವ ಎಲ್ಲ ಒಂದು ಅಂದಾಜು. ಇನ್ನು 10 ದಿನಗಳಲ್ಲಿ ರಾಜ್ಯದ ಎಲ್ಲಾ ಕೇಂದ್ರಗಳ ಮೌಲ್ಯಮಾಪನ ಪ್ರಕ್ರಿಯೆ ಪೂರ್ಣಗೊಳ್ಳಲಿದ್ದು, 8.5 ಲಕ್ಷ ವಿದ್ಯಾರ್ಥಿಗಳ ಫಲಿತಾಂಶವನ್ನು ಆಗಸ್ಟ್ ಮೊದಲ ವಾರದಲ್ಲಿ ಪ್ರಕಟಿಸುವ ಆಲೋಚನೆ ಹೊಂದಲಾಗಿದೆ ಎಂದು ಸುರೇಶ್ ಕುಮಾರ್ ತಿಳಿಸಿದರು. ಲೋಕದಲ್ಲಿ ಶಾಂತಿ ನೆಲೆಸಿ ಸಮೃದ್ಧಿ ವೃದ್ಧಿಸಿ ಸ್ವಸ್ಥ ಆರೋಗ್ಯ ನಿರ್ಮಿಸುವ ಕಲ್ಪನೆಯೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ಇಂದು ಬೆಳಗ್ಗೆ 5 ಗಂಟೆಗೆ ಗುರುಗುಂಟದ ಶ್ರೀ ವಾಸವಿ ಕಲ್ಯಾಣ ಮಂಟಪದಲ್ಲಿ ವಿವಿಧ ಅನೇಕ ಪೂಜೆಗಳು ಜರುಗಿದವು. ಮೊದಲಿಗೆ ವಿಘ್ನೇಶ್ವರ ಪೂಜೆ, ನಂತರ ನವಗ್ರಹ ಪೂಜೆ, ತದನಂತರ ವಾಸವಿ ಪೂಜೆ, ಶ್ರೀ ಸತ್ಯನಾರಾಯಣ ಪೂಜೆ, ಲಕ್ಷ್ಮೀ ಪೂಜೆ ಹಮ್ಮಿಕೊಂಡು ತಿಂಗಳ ಪರ್ಯಂತ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಿತು. ಈ ಮಹಾಪೂಜೆಯಲ್ಲಿ ಕೃಷ್ಣ ಶೆಟ್ಟಿ ಕಿನ್ನಾಳ್, ಆರ್ ಶರಣಬಸವ, ಆರ್ ಆಕಾಶ್, ಟಿ ಜಗದೀಶ್, ಸುಕನ್ಯಾ ಶ್ರೀನಿವಾಸ್ ಕಿನ್ನಾಳ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ, ಕಾಪಾಡು ಶ್ರೀ ಸತ್ಯನಾರಾಯಣ, ನಾರಾಯಣ ಲಕ್ಷ್ಮೀ ನಾರಾಯಣ, ನಾರಾಯಣ ಸತ್ಯನಾರಾಯಣ. ನಾ ಅಭಿಷೇಕ ನಾ ಮಾಡಿದೆ, ಕರುಣಾಳು ನೀನನ್ನ ಕಾಪಾಡಿದೆ. ಲಿಂಗಸ್ಕೂರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿ ರೈತರು ಎದುರಿಸುತ್ತಿರುವ ತೊಂದರೆ ಸರಿಪಡಿಸುವಂತೆ ಒತ್ತಾಯಿಸಿ ರೈತ ಸಂಘ ಹಾಗೂ ಹಸಿರುಮನೆ ಸೇನೆಯ ಕಾರ್ಯಕರ್ತರು ಮಂಗಳವಾರ ಸ್ಥಳೀಯ ಕೃಷಿ ಇಲಾಖೆ ಕಚೇರಿಯ ಎದುರು ಪ್ರತಿಭಟನೆಯನ್ನು ನಡೆಸಿದರು. ತಾಲೂಕಿನಲ್ಲಿ ಉತ್ತಮ ಮಳೆಯಾಗಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಕಾರ್ಯ ಪೂರ್ಣಗೊಂಡಿದೆ. ಆದರೆ ಯೂರಿಯಾ ಗೊಬ್ಬರವನ್ನು ಕೃತಕವಾಗಿ ಅಭಾವ ಸೃಷ್ಟಿಸಿ ಅನಗತ್ಯ ತೊಂದರೆ ನೀಡುತ್ತಿರುವುದು ಸರಿಯಾದ ಕ್ರಮವಲ್ಲ. ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು. ಹಟ್ಟಿ, ಮುದ್ಗಲ್, ಲಿಂಗ್ಸೂರು, ಮಟ್ಟೂರು, ಬಯಾಪುರು ಇನ್ನಿತರ ಖರೀದಿ ಕೇಂದ್ರಗಳಿಗೆ ರೈತರು ಮಾರಾಟ ಮಾಡಿದ ತೊಗರಿ ಮತ್ತು ಕಡಲೆಬೇಳೆ ಹಣ ರೈತರ ಖಾತೆಗೆ ಜಮಾ ಮಾಡಬೇಕು.
ತಾಲೂಕಿನ ಕೃಷ್ಣಾ ನದಿ ತೀರದ ನಡುಗಡ್ಡೆಗಳಾದ ಕರಕಲಗಡ್ಡಿ ಮ್ಯಾದರಗಡ್ಡಿ ಹೊಂಕಮನಗಡ್ಡಿಗಳಲ್ಲಿ ವಾಸಿಸುತ್ತಿರುವ ರೈತರನ್ನ ಸ್ಥಳಾಂತರಿಸಬೇಕು. 1991-2020 ರೈತರು ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಲು ಅರ್ಜಿ ಸಲ್ಲಿಸಿದ್ದು ಈಗಾಗಲೇ ರೈತರು ಹಣ ತುಂಬಿದ್ದಾರೆ. ತಕ್ಷಣವೇ ಜೆಸ್ಕಾಂ ಅಧಿಕಾರಿಗಳು ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು. 1961 ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ರೈತ ಸಂಸ್ಕೃತಿಯನ್ನು ನಾಶ ಮಾಡಿ ಕೃಷಿ ಭೂಮಿ ಕಾರ್ಪೊರೇಟ್ ಕಂಪನಿಗಳ ವಶವಾಗಲು ಅನುವು ಮಾಡಲಾಗುತ್ತಿದೆ. ಕೂಡಲೇ ಈ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ಸು ಪಡೆಯಬೇಕು. ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದು ರೈತ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದೆ. ಹೀಗಾಗಿ ಎಪಿಎಂಸಿಗಳು ಕಾಯಂ ಆಗಿ ಮುಚ್ಚಲಿವೆ. ಈ ತಿದ್ದುಪಡಿ ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿ ಸಹಾಯಕ ಆಯುಕ್ತರ ಮೂಲಕ ಸಿಎಂ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಹಿರಿಯ ಮುಖಂಡ ಅಮರಣ್ಣ ಗುಡಿಹಾಳ್, ತಾಲೂಕು ಅಧ್ಯಕ್ಷ ವೀರನಗೌಡ ಹಟ್ಟಿ, ಮಲ್ಲಣ್ಣ ಗೌಡೂರು, ಸಿದ್ದೇಶ್ ಗೌಡೂರು, ಬಸನಗೌಡ ಮಟ್ಟೂರು, ಗಂಗಾಧರ್ ನೆಲೋಗಿ, ದುರ್ಗೇಶ್ ಸುಲ್ತಾನ್ಪುರ, ಮಾಳಿಂಗರಾಯ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮನೆಗೋಡೆ ಕುಸಿತದಿಂದ ಯಾದಗಿರಿ ಜಿಲ್ಲೆಯ ಗುರುಮಠ ತಾಲೂಕಿನ ಕುಂದಕೂರ ಗ್ರಾಮದ ವೃದ್ಧೆಯೊಬ್ಬರು ಮೃತಪಟ್ಟಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸಾವಿತ್ರಮ್ಮ 62 ವರ್ಷ ಮೃತ ದುರ್ದೈವಿಯಾಗಿದ್ದು ನಿನ್ನೆ ರಾತ್ರಿ ಸುರಿದ ಮಳೆಗೆ ಶಿಥಿಲಗೊಂಡಿದ್ದ ಮನೆಯ ಗೋಡೆ ಕುಸಿದು ಮನೆಯ ಎದುರು ಬಟ್ಟೆ ತೊಳೆಯುವಾಗ ಏಕಾಏಕಿ ಕುಸಿದ ಗೋಡೆ ವೃದ್ಧೆಯ ಮೇಲೆ ಬಿದ್ದಿದೆ. ಮೃತ ವೃದ್ಧೆ ಸಾವಿತ್ರಮ್ಮ ಉಸಿರು ಕಟ್ಟಿ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾಳೆ. ಮೃತ ಸಾವಿತ್ರಮ್ಮನವರ ಮನೆಗೆ ಜೆಡಿಎಸ್ ಯುವ ಪ್ರಧಾನ ಕಾರ್ಯದರ್ಶಿ ಶರಣಗೌಡ ಕಂದುಕೂರು ಭೇಟಿ ನೀಡಿ ವೈಯಕ್ತಿಕವಾಗಿ 50,000 ರೂಪಾಯಿಗಳ ಧನ ಸಹಾಯ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ನೀಡಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಅಶೋಕ್ ರೆಡ್ಡಿ, ಭೀಮಶಪ್ಪ ನಂದೇಪಲ್ಲಿ, ಡಾಕ್ಟರ್ ಸಿದ್ದಲಿಂಗರೆಡ್ಡಿ ಉಪಸ್ಥಿತರಿದ್ದರು. ಹಳ್ಳಿಗಳಿಗೆ ಕೊರೋನಾ ವೈರಸ್ ಹಬ್ಬಲಿದೆ. ಮುಂದಿನ 3 ತಿಂಗಳಲ್ಲಿ ಹಳ್ಳಿಗಳಿಗೆ ಕಂಟಕವಿದೆ ಎಂದು ಕೋಡಿಮಠದ ಶಿವಾನಂದ ಶಿವಾಚಾರ್ಯ ರಾಜೇಂದ್ರ ಸ್ವಾಮೀಜಿಯವರು ಭವಿಷ್ಯ ನುಡಿದಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೋಡಿಮಠದಲ್ಲಿ ಶ್ರೀಗಳು ಹಳ್ಳಿಗಳ ಜನರು ಎಚ್ಚರದಿಂದ ಇರಬೇಕು, ಸ್ವಚ್ಛತೆ ಸುರಕ್ಷತೆ ಅಂತರ ಕಾಪಾಡಿ ಎಂದು ಎಚ್ಚರಿಸಿದ ಕೋಡಿ ಶ್ರೀಗಳು ಸರ್ಕಾರದ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಇನ್ನೂ ಕೆಲ ತಿಂಗಳು ಕೊರೋನಾ ಅಟ್ಟಹಾಸ ಇರಲಿದೆ, ಸ್ವಚ್ಛತೆ ಆಚಾರ ವಿಚಾರ ಕೈಬಿಟ್ಟಿದ್ದಕ್ಕೆ ಮಹಾಮಾರಿ ಹೊಡೆತ, ಧರ್ಮದ ಹೆಸರಿನಲ್ಲಿ ಆಚರಣೆಗಳು ರೋಗ ರುಜಿನಗಳನ್ನು ತಡೆಯುತ್ತಿದ್ದವು, ಆಧುನಿಕತೆಯ ಹೆಸರಿನಲ್ಲಿ ಎಲ್ಲವೂ ಮಾಯವಾಗಿವೆ, ಸರ್ಕಾರದ ತೀರ್ಮಾನಗಳು ಕೊರೋನಾ ಕಾಯಿಲೆ ಹೆಚ್ಚು ಮಾಡಿವೆ, 1 ತಿಂಗಳು ಲಾಕ್ಡೌನ್ ಮುಂದುವರೆಸಿದ್ದರೆ ಕೊರೋನಾ ಕಡಿಮೆಯಾಗುತ್ತಿತ್ತು, ಓಪನ್ ಮಾಡಿದ್ದರಿಂದ ವಿಪರೀತವಾಗಿ ನಿಯಂತ್ರಣಕ್ಕೆ ಬಾರದಂತಾಗಿದೆ, ಸರ್ಕಾರ ಆರ್ಥಿಕ ದೃಷ್ಟಿಯಿಂದ ಹೆಂಡದಂಗಡಿ ತೆರೆಸಿತು, ಆದರೆ ಜನರಿಗೆ ಬೇಕಾಗಿದ್ದ ದೇಗುಲ ಮುಚ್ಚಿದ್ದೀರಿ, ವಿನಾಶಕಾರಿ ಮದ್ಯ ಮಾರಾಟಕ್ಕೆ ಅವಕಾಶ ನೀಡಿ ಜನರು ನಂಬಿದ್ದ ಧಾರ್ಮಿಕ ಕೇಂದ್ರಗಳನ್ನು ಮುಚ್ಚಿದ್ದೀರಿ, ಇದರಿಂದಲೇ ದೇವರ ಅವಕೃಪೆಗೆ ಪಾತ್ರವಾಗುವಂತಾಗಿದೆ ಎಂದರು. ಇದೇನು ಇದಿರತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ಇದು ದೂರವಾದರೂ ಸಹಿತ ನಾನು ಹಿಂದೆ ಹೇಳಿದ ಹಾಗೆ ಆಶ್ವೀಜ ಮಾಸ ಕಾರ್ತೀಕ ಮಾಸಗಳಲ್ಲಿ ಹಳ್ಳಿಗಾಡಿನಲ್ಲಿ ಇರ್ತದೆ. ಹಿಂದೆಯೇ ಹೇಳಿದ್ದೀನಿ ನಾನು, ಈ 3 ತಿಂಗಳಲ್ಲಿ ಹಳ್ಳಿನಾಡಿನಲ್ಲಿ ಬಂದು ಮತ್ತೆ ಜನರ ಮನವನ್ನು ಕದಗಿ ಮರಣ ಮೃದಂಗವನ್ನು ಬಾರಿಸ್ತದೆ. ಭಾಳ ಎಚ್ಚರವಾಗಿರಬೇಕು. ಹಾಗಾಗಿ ಈ ಸರ್ಕಾರ ಮತ್ತು ಜನತೆ, ಸರ್ಕಾರಕ್ಕಿಂತ ಹೆಚ್ಚಾಗಿ ಜನತೆ ಅರಿವು ಮೂಡ್ಕೋಬೇಕು. ಏನು ಮೊನ್ನೆ ಹೇಳಿದ್ದೆಲ್ಲ, ಆಚಾರ ಅಂದರೆ ಏನು, ವಿಚಾರ ಅಂದರೆ ಏನು, ಮಡಿ ಅಂದರೆ ಏನು, ಇದನ್ನು ಜನತೆ ಪಾಲಿಸಿದ್ದೇ ಆದರೆ ಯಾವ ಮೆಡಿಷನ್ನು ಬೇಕಾಗಿಲ್ಲ, ಯಾವ ಕಾಯಿಲೂ ಬರಲ್ಲ. ಸ್ವಚ್ಛತೆ ಅದೇ ಅವ್ರು ಹೇಳ್ತಿದ್ರಲ್ಲ, ಸ್ವಚ್ಛ ಮಾಡ್ಕೊಳ್ಳಿ, ಮೂಗಿಗೆ ಬಟ್ಟೆಯನ್ನು ಕಟ್ಕೊಳ್ಳಿ, ದೂರ ಅಂತರವನ್ನು ಕಾಯ್ಕೊಳ್ಳಿ. ಕೊರೋನಾ ವೈರಸ್ ಮುಕ್ತವಾಗಬೇಕೆಂದರೆ ಮೊದಲು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿರುತ್ತದೆ ಎಂದು ಬೆಂಗಳೂರು ದಕ್ಷಿಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮುಖ್ಯಸ್ಥರಾದ ಬಸಂತ್ ಕುಮಾರ್ ಅವರು ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಕೆ ಮಂಜುಳಾದೇವಿ ಅವರಿಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ದೇವನಹಳ್ಳಿ ವಿಭಾಗದ ವತಿಯಿಂದ ಉಚಿತ ಸ್ಯಾನಿಟೈಸರ್, ಮಾಸ್ಕ್ ಮತ್ತು ಗ್ಲೌಸ್ಗಳ ಪರಿಕರಗಳನ್ನು ಹಸ್ತಾಂತರಿಸಿ ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಇತ್ತೀಚೆಗೆ ಕೊರೋನಾ ವೈರಸ್ ಅಟ್ಟಹಾಸ ಹೆಚ್ಚುತ್ತಿದ್ದು ದಿನದಿಂದ ದಿನಕ್ಕೆ ಪಾಸಿಟಿವ್ ಪ್ರಕರಣಗಳು ಹೆಚ್ಚುತ್ತಿವೆ. ಆರೋಗ್ಯ ಕಾಪಾಡಿಕೊಳ್ಳುವ ಹಿತದೃಷ್ಟಿಯಲ್ಲಿ ನಮ್ಮ ಬ್ಯಾಂಕಿನ ನೆರವನ್ನು ನೀಡಲಾಗುತ್ತಿದೆ. ಕೊರೋನಾ ವೈರಸ್ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವ ದೃಷ್ಟಿಯನ್ನಿಟ್ಟುಕೊಂಡು ಉಚಿತ ಸ್ಯಾನಿಟೈಸರ್, ಮಾಸ್ಕ್ ಮತ್ತು ಗ್ರೇಸ್ಗಳ ಪರಿಕರಗಳನ್ನು ನೀಡಲಾಗುತ್ತಿದೆ ಎಂದರು. ನಾವು ಇಲ್ಲಿ ಆಕ್ಚುಲಿ ಒಂದು ಆಕ್ಟಿವಿಟಿ ಮಾಡಕ್ ಬಂದಿದ್ವಿ, ಅದು ಸಿ ಎಸ್ ಆರ್ ಆಕ್ಟಿವಿಟಿ ಅಂತ, ಕಾರ್ಪೊರೇಟ್ ಸ್ಟ್ರಾಟಜಿ ಪ್ಲಾನಿಂಗ್. ಇದು
ಇದರಲ್ಲಿ ಹೇಗಿರುತ್ತೆ ಅಂದರೆ ಇವಾಗ ನಾವು ಮಾಸ್ಕ್ ಸ್ಯಾನಿಟೈಸರ್ಸ್ ಇದನ್ನೆಲ್ಲ ನಾವು ಇಲ್ಲಿ ಡಿ ಎಚ್ ಓಗೆ ಕೊಡ್ತಾ ಇದ್ದೀವಿ. ಸೊ ಡಿ ಎಚ್ ಓಯಿಂದ ಅದು ಆಟೋಮ್ಯಾಟಿಕ್ಕಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅದೇ ಥರ ನಾವು ಇದನ್ನು ಬ್ಯಾಂಗ್ಳೂರು ರೂರಲಲ್ಲಿ ನಾವು ಮಾಡಿದ್ವಿ. ಹಾಗೆ ನಾವಿವಾಗ ಬೇರೆ ಕಡೆನೂ ರಾಮನಗರ್, ಚಿಕ್ಕಬಳ್ಳಾಪುರ, ಬೇರೆ ಎಲ್ಲ ಗೋಕಾಕ್ ಎಲ್ಲ ಕಡೆನೂ ಆಲ್ ಓವರ್ ಕರ್ನಾಟಕ ಇದನ್ನು ಮಾಡ್ತಾ ಇದ್ವಿ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ದೇವನಹಳ್ಳಿ ಬ್ರಾಂಚ್ ವ್ಯವಸ್ಥಾಪಕಿ ಸೌಮ್ಯ ಸುರೇಶ್, ಸಮಾಜ ಸೇವಕ ದ್ಯಾವರಹಳ್ಳಿ ವಿ ಶಾಂತಕುಮಾರ್, ಸಾವಕನಹಳ್ಳಿ ಡೇರಿ ಅಧ್ಯಕ್ಷ ಎಸ್ ಪಿ ಮುನಿರಾಜು, ಬ್ಯಾಂಕಿನ ಸಿಬ್ಬಂದಿಗಳಾದ ಅಮರನಾಥ್, ಪ್ರಭಾಕರ್, ಹಿಮಸಾಗರ್ ಮತ್ತಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ನಾಗಾಲೋಟ ಮುಂದುವರೆದಿದೆ. ಇಂದು ಹೊಸದಾಗಿ 60 ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ. ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಸೋಂಕಿತರ ಒಟ್ಟು ಸಂಖ್ಯೆ 918 ಏರಿಕೆಯಾಗಿದೆ ಮತ್ತು ಸೋಂಕು ಹಬ್ಬುವಿಕೆ ಇದೇ ರೀತಿಯಲ್ಲಿ ಮುಂದುವರೆದರೆ ಇನ್ನೂ ಒಂದೆರಡು ದಿನಗಳಲ್ಲಿ ಜಿಲ್ಲೆಯಲ್ಲಿನ ಸೋಂಕು ಪೀಡಿತರ ಸಂಖ್ಯೆ 1000 ಗಡಿ ದಾಟುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಿನ್ನೆ ಬರೋಬ್ಬರಿ 135 ಪ್ರಕರಣಗಳು ಪತ್ತೆಯಾಗುವ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ಸೋಂಕು ಅರ್ಭಟಿಸಿತ್ತು. ಇಂದು ಕೂಡ 60 ಹೊಸ ಪ್ರಕರಣಗಳು ಪತ್ತೆಯಾಗುವ ಮೂಲಕ ಜಿಲ್ಲೆಯ ಸಾರ್ವಜನಿಕ ವಲಯದಲ್ಲಿ ಮಹಾಮಾರಿ ಕೊರೋನಾ ಆತಂಕ ಸಾಕಷ್ಟು ತಲ್ಲಣ ಮೂಡಿಸಿದ್ದು, ದಿನದಿಂದ ದಿನಕ್ಕೆ ಈ ಸೋಂಕು ಮಹಾಮಾರಿ ತನ್ನ ಅಟ್ಟಹಾಸ ಮರೆಯುತ್ತಿರುವುದು ಬಯಲು ಸೀಮೆಯ ಬರಡು ಜಿಲ್ಲೆಯ ಜನತೆಯ ಪಾಲಿನ ಆತಂಕವನ್ನು ಹೆಚ್ಚು ಮಾಡಿದೆ. ಜೀವನದ ಹಂಗು ತೊರೆದು ಹೋರಾಟ ನಡೆಸುತ್ತಿರುವ ಆಶಾ ಕಾರ್ಯಕರ್ತೆಯರ ಹೋರಾಟದ ಬಗ್ಗೆ ಸರ್ಕಾರ ಆದಷ್ಟು ಬೇಗನೆ ಸ್ಪಂದಿಸಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ಕಂಪ್ಲಿ ತಾಲೂಕು ಘಟಕ ತಹಸೀಲ್ದಾರ್ ಎಂ ರೇಣುಕಾ ಅವರಿಗೆ ಮನವಿ ಸಲ್ಲಿಸಿದರು. ಈ ಕುರಿತು ಮಾತನಾಡಿದ ಕಂಪ್ಲಿ ತಾಲೂಕು ಕರವೇ ಯುವ ಘಟಕದ ಅಧ್ಯಕ್ಷ ಬಿವಿಗೌಡ ಅವರು, ಸರ್ಕಾರ ಆಶಾ ಕಾರ್ಯಕರ್ತರಿಗೆ ಮಾಸಿಕ ವೇತನ 12,000 ರೂಪಾಯಿ ನೀಡಬೇಕು ಹಾಗೂ ಕೋವಿಡ್ ಅಗತ್ಯ ಸುರಕ್ಷತಾ ಸಾಮಗ್ರಿ ಸೇರಿದಂತೆ ಇನ್ನಿತರ ಕಾರ್ಯಕರ್ತರ ಬೇಡಿಕೆಯನ್ನು ಸರ್ಕಾರ ಈ ಕೂಡಲೇ ಈಡೇರಿಸಬೇಕು ಎಂದರು. ಕೆಲವು ಸಂದರ್ಭದಲ್ಲಿ ಸರ್ಕಾರ ಉನ್ನತ ಮಟ್ಟದಲ್ಲಿ ಹೇಳ್ತಿದ್ದಾರೆ ಇದನ್ನು ಕಮ್ಯುನಿಟಿಗೆ ಬಂದಿಲ್ಲ, ಕಮ್ಯುನಿಟಿಗೆ ಬಂದಿಲ್ಲ ಅಂತ. ಯಾಕೆ ಸ್ವಾಮಿ ಕಮ್ಯುನಿಟಿಗೆ ಬಂದಿಲ್ಲ? ಇನ್ನು ಸಾವಿರಾರು ಕೇಸ್ಗಳು ಬರ್ತಾಯಿದ್ದಾವೆ. ಇವತ್ತು ಇಂಥ ಕೇಸ್ಗಳು ಬರ್ತದೆ, ಇಂಥ ವಾರಿಯರ್ ಜೊತೆಗೆ ನಾವು ಯಾಕೆ ಸಂಘಟನೆಯಿಂದ ಜೊತೆಗಿದ್ದೀವಿ ಅಂತಂದರೆ ಅವ್ರದ್ದು ವಾಸ್ತವನ ನೋಡ್ತಾ ಇದ್ದೀವಿ, ಕಣ್ಣೆದುರಿಗೆ ನೋಡ್ತಾ ಇದ್ದೀವಿ ಅವ್ರು ಕಷ್ಟಪಡ್ತದೆ. ಈಗ ನಾವು ಮತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಎಲ್ಲೋ ಕೇಸ್ಗಳು ಬಂದರೆ ಅವರು ಮುನ್ನುಗ್ಗಿ ಹೋಗ್ತಾ ಇದ್ದಾರೆ. ಅವರು ಇವತ್ತು ಪತ್ರಿಕಾ ಮಾಧ್ಯಮದವರು ಕೂಡ ಭಾಳಷ್ಟು ಜನಕ್ಕೆ ಬಂದಿದ್ದು ಕೂಡ ಉದಾಹರಣೆ ಇದೆ, ಪೊಲೀಸರು ಕೂಡ ಬಂದಿದ್ದು ಉದಾಹರಣೆ ಇದೆ, ಡಾಕ್ಟರ್ಗಳಿಗೆ ಬಂದಿದ್ದು ಉದಾಹರಣೆ ಇದೆ, ಆಶಾ ಕಾರ್ಯಕರ್ತರು ಬಂದಿದ್ದು ಉದಾಹರಣೆ ಇದೆ. ಇವರೇ ವಾರಿಯರ್ಸ್ ಅಲ್ಲ, ಈ ವಾರಿಯರ್ಸ್ಗಳು ಬಂದರೆ ಕಮ್ಯುನಿಟಿನ ಕಾಪಾಡೋರು ಯಾರು? ಫಸ್ಟ್ ಇವು ಈ ಕಮ್ಯುನಿಟಿನ ಕಾಪಾಡ್ರಿ. ಫಸ್ಟ್ ಈ ವಾರಿಯರ್ಸ್ನ ಕಾಪಾಡಿದ್ರೆ ಇವ್ರು ನಮಗೆ ರಕ್ಷಣೆ ಕೊಡ್ತಾರೆ. ಒಂದು ವೇಳೆ ಇವರು ಏನಾದರೂ ಜಾಸ್ತಿ ಆಯ್ತಂದರೆ ಅದಕ್ಕೆ ಕಾರಣ ಸರ್ಕಾರನೇ ಹೊಣೆಗಾರ, ಸರ್ಕಾರನೇ ಹೊಣೆಗಾರ. ಕಮ್ಯುನಿಟಿಯಲ್ಲಿ ಇವತ್ತು ಆಗ್ಲಿಕ್ಕೆ ಕಾರಣ ಕೂಡ ಸರ್ಕಾರನೇ. ಒಂದು ವಿಚಾರ ತಿಳಿದಿರಲಿ, ಇವತ್ತು ನಾವು ಏನೇ ಪೂಜಾ ಹೋಮ ಹವನ ಮಾಡಿದ್ವಿ, ಆಮೇಲೆ ಎಲ್ಲರೂ ಹೂ ಮಳೆಗೆಡಿದ್ರು, ವಿಶ್ವಾಸ ಮಾಡಿದ್ವಿ, ಎಲ್ಲರೂ ಮಾಡಿದ್ವಿ, ಯಾರಿಗನ ಮಾನಸಿಕ ತೃಪ್ತಿ ಬಿಟ್ಟು ಖುಷಿ ಏನಾಯ್ತು ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳೋ ಸ್ವಾಮಿ? ಅವ್ರು ಮಾಡ್ತಿದ್ರು, ಹೂ ಹಾಕಿದ್ರು, ಹೂ ಹಾಕಿದಾಗ ಒಂದು ಚೆನ್ನಾಗಾದ್ರು. ಸರ್ಕಾರ ಏನು ಬೇಡಿಕೆ ಕೊಡ್ಬೇಕು ಸರ್ಕಾರಕ್ಕೆ? ಇವತ್ತು ಬೇಡಿಕೆಗಳು ಎರಡು ಬೇಡಿಕೆ ಇದ್ದಾವೆ. ತಾಲೂಕು ಅಧ್ಯಕ್ಷ ದೊಡ್ಡ ಯರಿಸ್ವಾಮಿ, ಬಳೆ ಮಲ್ಲಿಕಾರ್ಜುನ, ಎಂಎಸ್ ಮುನ್ನಾ ಸೇರಿದಂತೆ ತಾಲೂಕಿನ ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಕುಷ್ಟಗಿ ಪಟ್ಟಣದ ಮಾರುತಿ ಸರ್ಕಲ್, ಬಸವೇಶ್ವರ ಸರ್ಕಲ್ ಹಾಗೂ ಮಲ್ಲಯ್ಯ ವೃತ್ತದವರೆಗೆ ಪೊಲೀಸ್ ಇಲಾಖೆಯವರು ಟ್ರಾಫಿಕ್ ನಿಯಂತ್ರಣದ ಕುರಿತು ವಿಶಿಷ್ಟವಾಗಿ ವಾಹನ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಘಟನೆ ಇಂದು ಕುಷ್ಟಗಿ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣದ ಬಸವೇಶ್ವರ ವೃತ್ತದಿಂದ ಮಲ್ಲಯ್ಯ ವೃತ್ತದವರೆಗೂ ರಸ್ತೆಯುದ್ದಕ್ಕೂ ವಾಹನ ಸಂಚಾರ ನಿಯಂತ್ರಣ ಮಾಡಲು ಪೊಲೀಸರು ವಿಶೇಷವಾಗಿ ರಸ್ತೆಗಿಳಿದು ಕುಷ್ಟಗಿ ಪಟ್ಟಣದ ಜನತೆಗೆ ಟ್ರಾಫಿಕ್ ನಿಯಂತ್ರಣ ಮಾಡುವ ಮುನ್ನೆಚ್ಚರಿಕೆಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಕುಷ್ಟಗಿ ಪಟ್ಟಣದ ಪಿಎಸ್ಐ ಚಿತ್ತರಂಜನ್, ಎಎಸ್ಐ ವೀರಪ್ಪ ನಾಯಕ್, ಪೇದೆಗಳಾದ ಅಂಬರೀಷ್, ಶ್ರೀಧರ್ ಸೇರಿದಂತೆ ಇನ್ನಿತರರು ಇದ್ದರು. ಕಂಪ್ಲಿ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ರೇಷ್ಮೆ ಇಲಾಖೆಯ ವತಿಯಿಂದ ಯಾವುದೇ ಪ್ರೋತ್ಸಾಹ ಧನ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ರೇಷ್ಮೆ ಬೆಳೆಗಾರರು ಆರೋಪಿಸಿದ್ದಾರೆ. ಕಂಪ್ಲಿ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ಸುಮಾರು 450 ಎಕರೆ ಪ್ರದೇಶದಲ್ಲಿ ರೇಷ್ಮೆ ಬೆಳೆ ಬೆಳೆಯುತ್ತಿದ್ದಾರೆ. ರೇಷ್ಮೆ ಇಲಾಖೆಯಿಂದ ರೈತರಿಗೆ ಪ್ರೋತ್ಸಾಹ ಧನ ಇಲ್ಲ, ಇನ್ಸೆಂಟಿವ್ ಸಿಗುತ್ತಿಲ್ಲ. ರೇಷ್ಮೆ ಗೂಡಿಗೆ ಬೆಂಕಿ ಹತ್ತಿ ಸುಟ್ಟರೂ ಇವತ್ತಿಗೂ ಪರಿಹಾರ ಸಿಕ್ಕಿಲ್ಲ ಹಾಗೂ ಮಳೆಗಾಳಿಗೆ ಸೀಟುಗಳು ನೆಲಕ್ಕುರುಳಿದೆ, ಇದರ ಪರಿಹಾರವೂ ಸಿಕ್ಕಿಲ್ಲ. ರೈತರು ಕಷ್ಟದಲ್ಲಿದ್ದಾರೆ, ಕೂಡಲೇ ಸಂಕಷ್ಟಕ್ಕೆ ಪರಿಹಾರ ನೀಡಬೇಕೆಂದು ರೈತರಾದ ಬೀವಿನಹಳ್ಳಿ ಭೀಮೇಶ್ ಹಾಗೂ ಚಂದ್ರಶೇಖರ್ ಹೂಗಾರ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಾವು ಬಳ್ಳಾರಿ ಜಿಲ್ಲಾ
ಕಂಪ್ಲಿ ತಾಲೂಕಿನ ರಾಮಸಾಗರದಲ್ಲಿರ್ತಕ್ಕಂತಹ ರೇಷ್ಮೆ ಬೆಳೆಗಾರರು ಮಾತಾಡ್ತಾ ಇರೋದು. ನಾವು ಸುಮಾರು 15 ವರ್ಷದಿಂದ ರೇಷ್ಮೆಯನ್ನು ಬೆಳೀತಾ ಇದ್ದೀವಿ. ಇಲ್ಲಿ ರೇಷ್ಮೆ ಬೆಳೆ ಅಂದರೆ ಹೊಸಪೇಟೆ ಭಾಗದಲ್ಲಿ ಈ ಒಂದು ರಾಮಸಾಗರದ ಅಂದರೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದಕ್ಕೆ ಭಾಳಷ್ಟು ಬೇಡಿಕೆಯೂ ಇತ್ತು ರಾಮನಗರದಲ್ಲಿ. ಇದಕ್ಕೆ ಗೂಡನ್ನು ವೈದ್ಯರೆ ಯಾವ ಬಳ್ಳಾರಿಯವರು ಅಂತೇಳಿ ಭಾಳಷ್ಟು ಇದು ಮಾಡ್ತಾಯಿದ್ರು. ಸುಮಾರು 500-600 ರೇಟ್ವರೆಗೂ ಸಹ ನಮ್ಮ ಗೂಡನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗ ಸರಿ ಸುಮಾರಾಗಿ ನಮಗೆ ಒಂದು 3 ವರ್ಷದಿಂದ ನಮಗೆ ನಮ್ಮ ಅಣ್ಣವ್ರು ಹೇಳಿದಂತೆ, ಭೀಮೇಶ್ ಅಣ್ಣವ್ರು ಹೇಳಿದಂತೆ, ಇಲ್ಲಿ ಭಾಳಷ್ಟು ತೊಂದರೆಗೀಡಾಗಿದ್ದೀವಿ. ಪ್ರಕೃತಿ ಸಹ ನಮ್ಮ ಮೇಲೆ ಮುಂಚಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯ ಅಂಶಗಳು. ಆಗಸ್ಟ್ ಮೊದಲ ವಾರದಲ್ಲಿ SSLC ಫಲಿತಾಂಶ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ಯೂರಿಯಾ ಗೊಬ್ಬರ ಕೃತಕ ಅಭಾವ ಸೃಷ್ಟಿ, ಕ್ರಮಕ್ಕೆ ಆಗ್ರಹಿಸಿ ರೈತರಿಂದ ಪ್ರತಿಭಟನೆ. ಹಳ್ಳಿಗಳ ಕಡೆ ಹಬ್ಬಲಿದೆ ಕ್ರೂರಿ ವೈರಸ್, ಮುಂದಿನ 3 ತಿಂಗಳು ಹಳ್ಳಿಗಳಿಗೆ ಕಂಟಕ, ಕೋಡಿಶ್ರೀ ಎಚ್ಚರಿಕೆ. ಚಿಕ್ಕಬಳ್ಳಾಪುರದಲ್ಲಿ 60 ಹೊಸ ಪ್ರಕರಣ ಪತ್ತೆ, 43 ಮಂದಿ ಡಿಸ್ಚಾರ್ಜ್. ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ 918 ಏರಿಕೆ. ಮತ್ತು ಕೊರೋನಾ ವೈರಸ್ ನಡುವೆ ಟ್ರಾಫಿಕ್ ನಿಯಂತ್ರಣ ಮಾಡಲು ಫೀಲ್ಡ್ಗಿಳಿದ ಪೊಲೀಸ್ ಇಲಾಖೆ. ಇಲ್ಲಿಗೆ ಇಂದಿನ SLV ನ್ಯೂಸ್ ಮುಕ್ತಾಯವಾಯಿತು. ಮುಂದಿನ ನ್ಯೂಸ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.